ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ ತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋವಂಥದ್ದು ಗೂಬೆ ಅಂದರೆ ಸಾಕಷ್ಟು ಜನ ಗೂಬೆನ ಪುಕ್ಕದಲ್ಲಿರೋಂಥದ್ದು ನೋಡಿರ್ತೀರ ಇದು ಈ ಗೂಬೆದು ಪುಕ್ಕಗಳೆಲ್ಲ ಸುಲಿದು ಅಂದರೆ ಪುಕ್ಕಗಳೆಲ್ಲ ತೆಗೆದು ಇದ್ರನ್ನ ಚಕಡದಲ್ಲಿ ಅಂದರೆ ಇದು ಇದರ ಎಲುಬುಗಳು ಹೇಗಿರ್ತದೆ ಇದ್ರ ಚಕ್ರ ಚರ್ಮ ಅಂತ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ನಂತರ ಇದರಿಂದ ಸಾತ್ಸ ಅಂತ ಅದ್ಭುತವಾದಂಥ ಪ್ರಚಂಡವಾಗಿರೋಂಥ ಪುರಾತನ ಗುಪ್ತತಂತ್ರ ಪ್ರಯೋಗಗಳು ಸಾಕಷ್ಟು ರೀತಿ ಇರ್ತವೆ ಆದರೆ ಇದರಲ್ಲೊಂದು ಮೂರು ನಾಲ್ಕು ಅಷ್ಟು ತಿಳಿಸ ನಾವು ತಿಳಿಸ್ತಾ ಇದ್ದೀವಿ ಆಸಕ್ತಿ ಇರೋಂಥವ್ರು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ನಂತರ ನಿಮಗೆ ನೀವೇ ಸಿಕ್ಕದಂಥ ಸಂದರ್ಭದಲ್ಲಿ ಆ ರೀತಿ ಪ್ರಯೋಗ ಮಾಡಿ ಸಾಧಿಸ್ಕೋಬೋದು ಯಶಸ್ವಿ ಆಗ್ಬೋದು ಆಯಿತಾ ಹಾಗಾಗಿ ಈ ಪ್ರಯೋಗ ಸಾಧಿಸ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊಳ್ಳೋ ಅಂಥ ಸಾಧಕರಾಗಲಿ ವ್ಯಕ್ತಿಗಳಾಗಲಿ ಯಾವುದೇ ರೀತಿ ಗೂಬೆಗಳಿಗೆ ಪ್ರಾಣಿ ಹಿಂಸೆ ಜೀವ ಹಿಂಸೆ ಕೊಡಬಾರ್ದು ಅದು ಪ್ರಕೃತಿ ದತ್ತವಾಗಿ ಸಹಜವಾಗಿ ಸತ್ತು ಬಿದ್ದಿರಬೇಕು ಅಸೂನಿಗಿರಬೇಕು ಅಂಥದ್ರಲ್ಲಿ ಮಾತ್ರ ಈ ಪ್ರಯೋಗ ಸಾಧಿಸ ಸಾಧ್ಯ ಆಯಿತಾ ಹಾಗಾಗಿ ಇದು ಯಾವ ದಿವಸ ಯಾವ ಕ್ಷಣ ಯಾವಗಳಿಗೆನಾರು ಸರಿ ಸತ್ತು ಬಿದ್ದಿದ್ರು ಸರಿ ಅದನ್ನ ತಂದು ಮನೇಲಿ ಮಡಿಕೊಳ್ಳೋಕ್ಕಾಗಲ್ಲ ಅಂದರೆ ತಾಂತ್ರಿಕರಾದರೂ ಮಡಿಕೋಬೋದು ಕೆಲವೊಂದು ತಂತ್ರ ಮಂತ್ರದಲ್ಲಿ ಇರೋವಂಥವ್ರು ಕೆಲವೊಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋವಂಥವ್ರು ಆಧ್ಯಾತ್ಮಿಕದಲ್ಲಿ ರುಚಿ ಇರೋವಂಥವ್ರು ತಂತ್ರ ಮಂತ್ರದಲ್ಲಿ ರುಚಿ ಇರೋವಂಥವ್ರು ಆಸಕ್ತಿ ಇರೋವಂಥವ್ರು ಅದರಿಂದ ಕೆಲವೊಂದು ಜೀವನಾನ ಸರಿ ಮಾಡ್ಕೊಂಡಿರೋವಂಥವ್ರಾದರೆ ಏನೂ ಸಂಶಯ ಇಲ್ಲದೆ ಮಡಿಕೊಬೋದು ಕೆಲವೊಬ್ಬರು ಹೊಸಬರು ಸಾಧಿಸ್ಬೇಕು ಅನ್ನೋ ಆಸೆಗೋಸ್ಕರ ತಂದು ಸಂಶಯ ಇದ್ದು ಮಡಿಕೊಂಡ್ರೆ ಮನೆಗಳಲ್ಲಿ ಪಚಿತಿ ಆಯ್ತವೆ ಹಾಗಾಗಿ ಇನ್ನು ಒಂದು ನಿರ್ಜನ ಪ್ರದೇಶದಲ್ಲಿ ಇನ್ನು ಮಡಿಕಬೇಕು ಜೋಪಾನವಾಗಿ ಯಾವ್ದಾರ ಬಿಲ್ಪತ್ರೆ ಮರನೋ ಅಥವಾ ಹತ್ತಿ ಮರ ಅಂದರೆ ಔದುಂಬರ ವೃಕ್ಷ ಅಥವಾ ಹರಳಿ ಮರ ಅಥವಾ ಯಾವ್ದಾರ ದೇವಾಲಯಗಳು ಪುರಾತನವಾಗಿರೋಂಥ ಹಳೆಯ ದೇವಾಲಯಗಳಲ್ಲಿ ಇದನ್ನು ಹಿಡಿಕಬೇಕು ಸತ್ಬಿದ್ದಿರಂತಹ ಸಿಗಿದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅದನ್ನು ಒಂದು ಹಳದಿ ಕಲರ್ ಬಟ್ಟೆಯಲ್ಲಿ ಅದನ್ನ ಹಿಡಿಕಬೇಕು ಅಂದರೆ ಅರ್ಶನದ ಬಟ್ಟೆ ಮಾಡಿ ಬೇಕಾದ್ರೆ ಮುಡಕ್ಬೋದು ಅರ್ಶನದ ಬಟ್ಟೆ ಮಾಡಿ ಅದರಲ್ಲಿ ಬಿಲ್ಪತ್ರೆಗಳು ಹಾಕಿ ಬಿಲ್ಪತ್ರೆಯಲ್ಲಿ ಹಾಕಿ ಗಣಗ್ಲೆ ಹೂವು ಇತ್ಯಾದಿ ಅಂಥ ಹೂವುಗಳೆಲ್ಲ ಹಾಕಿ ಇದನ್ನು ಪೂಜಿಸಬೇಕು ನೂರ ಎಂಟು ದಿವಸ ಇದನ್ನು ಅಭಿಮಂತ್ರಿಸ್ಬೇಕು ಕನಕ್ ಚಾಲಿ ಸಾವು ಪಾಠ ಮಾಡಬೇಕು ಅದಕ್ಕೆ ಅಥವಾ ಬೇರೆ ಸಾಕಷ್ಟು ರೀತಿ ಮಂತ್ರಗಳಿರ್ತವೆ ಲಕ್ಷ್ಮಿ ಆಕರ್ಷಣಾ ಮಂತ್ರಗಳು ಅಥವಾ ಸ್ವರ್ಣಭೈರವನ್ ಮಂತ್ರಗಳು ಅಂತಹ ಮಂತ್ರಗಳನ್ನ ಇದಕ್ಕೆ ಆದೇಶ ಮಾಡಬೇಕು ಆದೇಶ ಮಾಡಿ ಇದಕ್ಕೆ ಪೂಜೆ ಪುನಸ್ಕಾರಗಳು ಮಾಡಿ ಸ ಪೂ ಸಂಪೂರ್ಣವಾದಂಥ ಪೂಜಾ ಸಾಮಗ್ರಿಗಳೆಲ್ಲ ಸಮರ್ಪಿಸಿ ಇದನ್ನು ಪ್ರಯೋಗ ಮಾಡಬೇಕು ನೂರ ಎಂಟು ದಿವಸ ಇದನ್ನು ಆಚರಿಸ್ಬೇಕು ಅದಾದ ನಂತರ ವಿಶೇಷವಾದಂಥ ನಕ್ಷತ್ರಗಳು ಬರ್ತವೆ ಯಾವುದು ಬುಧವಾರದ ಪುಷ್ಯ ನಕ್ಷತ್ರ ಸೋಮವಾರದ ಪುಷ್ಯ ಗುರುವಾರದ ಪುಷ್ಯ ಪುಷ್ಯ ನಕ್ಷತ್ರ ಅಥವಾ ಭಾನುವಾರದ ಪುಷ್ಯ ನಕ್ಷತ್ರ ಅಥವಾ ವಿಶೇಷವಾದಂಥ ಭಾನುವಾರದ ಅಮಾವಾಸ್ಯೆ ನಂತರ ಗುರುವಾರದ ಅಮಾವಾಸ್ಯೆ ಅಂಥ ಸಂದರ್ಭಗಳಲ್ಲಿ ಇದನ್ನು ಓಪನ್ ಮಾಡಬೇಕು ಅಂದರೆ ಬಿಚ್ಚಬೇಕು ಅಂದರೆ ದೂಪ ದೀಪ ಎಲ್ಲ ತೋರಿಸಿ ನಿಮ್ಮ ಗುರು ಮಂತ್ರನ ಬೈನಲ್ಲಿ ಪಠಿಸಿ ಅಂದರೆ ನಿಮಗೆ ಯಾರು ಗುರು ಆಗಿರ್ತಾರೆ ಅಂತ ಗುರು ಗುರು ಮಂತ್ರಗಳನ್ನ ಇದಕ್ಕೆ ಉಪದೇಶ ಮಾಡಿ ನಂತರ ಇದನ್ನು ತೆಗಿಬೇಕು ತೆಗೆದ ನಂತರ ಇದ್ರ ಪುಕ್ಕಗಳೆಲ್ಲ ವಿಶೇಷವಾದಂಥ ಸರ್ವಜನ ಆಕರ್ಷಣ ಅಂದರೆ ಕೆಲವೊಂದು ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಯಶಸ್ವಿಗಾಗಿ ನಂತರ ಕೆಲವೊಂದು ಕೆಲಸ ಮಾಡೋಂಥ ಜಾಗಗಳಲ್ಲಿ ಇನ್ನೊಬ್ಬರು ಮೇಲಧಿಕಾರಿಗಳಿಂದ ತೊಂದರೆ ಆಯ್ತಾ ಇರೋಂಥ ಸಂದರ್ಭಗಳಲ್ಲಿ ಇದ್ರ ಕಪ್ಪನ್ನ ಪ್ರಯೋಗ ಮಾಡ್ಬೋದು ಅಂದರೆ ಇದರದ್ದು ಪುಕ್ಕಗಳು ಇದ್ರ ಪುಕ್ಕಗಳನ್ನೆಲ್ಲ ಸಾಂಬ ಸಂಪೂರ್ಣವಾಗಿ ಎಲ್ಲ ತೆಗಿಬೇಕು ತೆಗೆದುಬಿಟ್ಟು ಇದನ್ನು ಸುಂಕಾತಿ ಮರ ಅಂತ ಹಿಂದೆ ಒಂದು ವೀಡಿಯೋನಲ್ಲಿ ತೋರಿಸಿದ್ದೀನಿ ಸುಂಕಾತಿ ಮರಕ್ಕೂ ಕೂಡ ನಿಮಂತ್ರಣವನ್ನು ನಿಯಮ ಪಾಲಿಸಿ ಅದರದ್ದು ಬೇರುಗಳು ಅಂದರೆ ಆಲದ ಮರದಲ್ಲಿ ಹೇಗೆ ಅದರಲ್ಲಿ ಬೇರು ಬಿಡ್ತದೆ ಜೊಂಡು ಬಿಡ್ತದೆ ಜಟ ಆ ರೀತಿ ಅದರಲ್ಲಿ ಬರ್ತವೆ ನಂತರ ಅದು ಕೆಲವೊಂದು ಬಂಡೆಗಳ ಮೇಲೇ ಬೆಳೆಯೋದು ಸುಂಕಾತಿ ಮರ ಅದು ಬಂಡೆ ಮೇಲೆ ಇರ್ತದೆ ಅದರಲ್ಲಿ ಕೆಲವೊಂದು ಅದರದ್ದು ಹೋಗಿರ್ತವೆ ಬೇರುಗಳು ಆ ಥರದ್ದು ಸಾಕಷ್ಟು ಸಂಗ್ರಹ ಮಾಡ್ಕೋಬೇಕು ಆ ಥರ ಸಂಗ್ರಹ ಮಾಡಿಕೊಂಡು ವಿಶೇಷವಾದಂಥ ಅಮಾವಾಸ್ಯ ದಿನಗಳಲ್ಲಿ ಆ ಬೇರುಗಳ ಜೊತೆಯಲ್ಲಿ ಈ ಪುಕ್ಕಗಳನ್ನ ಮಡಗಿ ಅಂದರೆ ಶಿವಧಾಮದಲ್ಲೇ ಮಾಡಬೇಕು ಇದನ್ನ ಬೇರೆ ಏನೆಲ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲ ಶಿವಧಾಮ ರುದ್ರಭೂಮಿಗಳಲ್ಲಿ ಇದನ್ನು ಮಡಗಿ ಆ ಬೇರುಗಳನ್ನ ಮಡಗಿ ನಂತರ ಅದನ್ನು ಗೂಬೆ ಅದ್ರ ಮೇಲೆ ಮಾಡಿ ಅದನ್ನು ಅಗ್ನಿಗೆ ಆಹುತಿ ಕೊಡಬೇಕು ಭಸ್ಮ ಮಾಡಬೇಕು ಭಸ್ಮ ಮಾಡಿದ ನಂತರ ಅದಕ್ಕೆ ಔಡ್ಲೆಣ್ಣೆ ಬೆರೆಸಬೇಕು ಸಾಮರ್ಥ್ಯ ಇದ್ದರೆ ಬೆಳ್ಳಿ ಬಾಟ್ಲಲ್ಲಿ ಹಾಕಬೋದು ಅಷ್ಟಕ್ಕೆ ಅವಕಾಶ ಅಂದರೆ ಒಂದು ಸ್ಟೀಲ್ ಬ ಡಬ್ಬಿನಲ್ಲಿ ಹಾಕ್ಕೊಂಡು ಅದಕ್ಕೆ ಔಡ್ಲೆಣ್ಣೆ ಹಾಕಿ ಬೆರೆಸಿ ಔಡ್ಲೆಣ್ಣೆ ಅಂದರೆ ಕಾಸಳ್ಳಿ ಕಾಯಿ ಗಿಡದ್ದು ಎಣ್ಣೆ ಅದು ಅದನ್ನು ಕೂಡ ಬಟ್ಟೆ ಇಳಿಸಬೇಕು ಪಾತಾಳಿ ಯಂತ್ರ ಮಾಡಿ ಆ ಯಂತ್ರದಲ್ಲಿ ತೆಗ್ದಿರೋಂಥ ಎಣ್ಣೆನ ಅದಕ್ಕೆ ಬೆರೆಸಿ ಅದನ್ನು ಹಣೆಗೆ ಆಗ್ಯ ಚಕ್ರಿಕೆ ಅಥವಾ ಮೇಲೆ ಇರೋಂಥ ಹುಬ್ಬುಗಳು ಎರಡು ಹುಬ್ಬುಗೆ ಧಾರಣೆ ಮಾಡೋದ್ರಿಂದ ಅಥವಾ ಒಂದು ಸುಳಿಗೆ ಹಾಕಿ ಇನ್ನು ಕೆಲವೊಂದು ಸಭೆ ಸಮಾರಂಭಗಳಿಗೆ ಹೋಗೋದ್ರಿಂದ ಕೆಲವೊಂದು ಶತ್ರುಗಳ ಮನೋಭಾವಗಳು ಜಾಸ್ತಿ ಇದ್ದರೆ ಅಂಥ ಜಾಗಗಳಲ್ಲಿ ಇನ್ನು ಹಾಕೊಂಡು ಓಡಾಡೋದ್ರಿಂದ ಸಾಕಷ್ಟು ರೀತಿ ಆಕರ್ಷಣೆ ಆಯ್ತದೆ ಕೆಲವೊಂದು ಎಂಥ ಶತ್ರುಗಳಿದ್ರೆ ಕೂಡ ಅಂಥ ಶತ್ರುಗಳು ನಗ್ಮಸ್ತಕರಾಗೋಗ್ತಾರೆ ಅಂದರೆ ತಲೆ ಬುಗ್ಗಿಸ್ಬಿಡ್ತಾರೆ ಕೆಲವೊಂದು ಭ್ರಮೆ ಲೋಕ ಕೂಡೋಗ್ಬಿಡ್ತಾರೆ ಅವ್ರ ಕಣ್ಣಿಗೆ ನೀವು ಯಾವುದೋ ಬೇರೆ ರೀತಿ ಕಾಣಿಸ್ತಾ ಇರ್ತೀರ ಆ ರೀತಿಯಾದಂಥ ಪ್ರಯೋಗನ ಇದರಲ್ಲಿ ಸಾಧಿಸ್ಬೋದು ನಂತರ ಇದರ ಎಲುಬುಗಳು ಅಂದರೆ ಇದರ ಎಲುಬು ಅಂದರೆ ಇದರಲ್ಲಿ ಎಲುಬಿನಿಂದ ಕೂಡ ಒಂದು ಲೇಖನಿ ರೀತಿ ಮಾಡಿ ಒಂದು ಪೆನ್ ರೀತಿ ಮಾಡಿಕೊಂಡು ಅದರಿಂದ ನಮ್ಮ ದೇಹದಲ್ಲಿ ಬರೋಂಥ ರಕ್ತ ಅಂದರೆ ನಮ್ಮ ದೇಹದ ರಕ್ತನ ತೆಗೆದು ಅದಕ್ಕೆ ಒಂದು ಸ್ವಲ್ಪ ಗೋರಾಂಜನ ಕಸ್ತೂರಿ ಇದನ್ನೆರಡನ್ನೂ ಸೇರಿಸಿ ನಂತರ ಅದನ್ನು ಒಂದು ಭೋಜಪತ್ರದ ಮೇಲೆ ಬರೆದು ಯಂತ್ರಗಳನ್ನ ಪ್ರಯೋಗ ಮಾಡ್ಬೋದು ಅಂದರೆ ಯಾವ ಯಂತ್ರ ಆದರೂ ಸರಿ ಪ್ರಯೋಗ ಮಾಡ್ಬೋದು ಯಾವ ಯಂತ್ರಕ್ಕೆ ಬೇಕಾದ್ರೂ ಇನ್ನು ಪ್ರಯೋಗ ಮಾಡ್ಬೋದು ಈ ಎಲುವಲ್ಲಿ ಪ್ರಯೋಗ ಮಾಡ್ಬೋದು ಎಂಥ ಯಂತ್ರ ಬೇಕಾದ್ರೂ ನಡೀತದೆ ಇದು ಆ ರೀತಿ ಒಂದು ಪ್ರಭಾವಶಾಲಿ ತಂತ್ರ ಇದು ತಂತ್ರಕ್ಕೂ ಬಳಸ್ಬೋದು ಮಂತ್ರ ಯಂತ್ರ ಎಲ್ಲ ಅದಕ್ಕೂ ಇದು ಅನುಕೂಲ ಆಯ್ತದೆ ನಂತರ ಕೆಲವೊಂದು ಪ್ರಭಾವಶಾಲಿ ವಶೀಕರಣಗಳು ಸ್ತ್ರೀ ಪುರುಷ ವಶೀಕರಣಗಳು ಅಂದರೆ ಒಳ್ಳೆಯದಕ್ಕೆ ಮಾತ್ರ ಕೆಟ್ಟದಕ್ಕೆಲ್ಲ ಇನ್ನು ಜಾಸ್ತಿ ಪ್ರಯೋಗ ಮಾಡಬಾರ್ದು ಕೆಲವೊಂದು ಒಳ್ಳೆಯದಕ್ಕೆ ಅಂದರೆ ಮದುವೆ ಆಯ್ತೀವಿ ಸಂತೋಷವಾಗಿರ್ತೀವಿ ಅಂದರೆ ಅಂಥದಕ್ಕಿಂತ ಪ್ರಯೋಗ ಮಾಡ್ಬೋದು ಅಂದರೆ ಇದರಲ್ಲಿ ಗೂಬೆದು ಚಕಳ ಅಂದರೆ ಇದರಲ್ಲಿ ಚರ್ಮ ಕಾಣಿಸ್ತೈತಲ್ಲ ಅದು ಚಕಳ ಆ ರೀತಿ ಚಕ್ಳಾನ ತಗೋಬೇಕು ಅಂದರೆ ಇನ್ನು ಸಾಧನೆ ಮಾಡಿರಬೇಕು ಸಾಧನೆ ಮಾಡಿಯೇ ತೆಗಿಬೇಕು ಸುಮ್ಮನೆ ಹಾಗೇನೆ ತೆಗೆದ್ರೆ ಇದರಲ್ಲಿ ಏನು ಸಿಕ್ಕಲ್ಲ ಆಯಿತಾ ಮಾಡೋಕ್ಕಾಗಲ್ಲ ಇನ್ನು ನೂರೆಂಟು ದಿವಸ ಅಭಿಮಂತ್ರಿಸಿ ಇನ್ನು ಪ್ರಯೋಗ ಮಾಡಬೇಕು ಹಾಗೆ ಇದ್ರದ್ದು ಚಕ್ಲಾನ ತೆಗೆದು ಅದನ್ನು ಕುಟ್ಟಿ ಪುಡಿ ಮಾಡಿ ಚೂರ್ಣ ಮಾಡಿ ಅದಕ್ಕೆ ರಕ್ತ ಸೇರಿಸಬೇಕು ಅಂದರೆ ಯಾವ ಮನುಷ್ಯ ಯಾವ ಸ್ತ್ರೀ ಪುರುಷ ಯಾರು ವಶೀಕರಣ ಯಾರ ಮೇಲೆ ಮಾಡಬೇಕು ಅಂಥವ್ರು ಅವರು ಅವ್ರ ದೇಹದ್ದು ರಕ್ತನ ಅದಕ್ಕೆ ಸೇರಿಸಿ ಅದನ್ನು ಒಣಗಿಸ್ಕೊಂಡಿರಬೇಕು ಅಂದರೆ ಅದೇನು ಜಾಸ್ತಿ ಏನು ಜಾಸ್ತಿ ಏನು ಒಂದು ದಿವಸ ಏನು ಬೇಕಾಗಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ಒಣಗ್ತದೆ ಒಣಗಿದ ನಂತರ ಅದನ್ನು ಕಪ್ನಾಯಿ ಹಾಲು ಅಂದರೆ ಕಪ್ನಾಯಿ ಬ್ಲ್ಯಾಕ್ ಟಾಗ್ ಕಪ್ನಾಯಿದು ಹಾಲನ್ನ ಅದಕ್ಕೆ ಬೆರೆಸಿ ನಂತರ ಅದು ಹಾರೋ ಬಿಡ್ತದೆ ಒಂದು ಐದತ್ತು ನಿಮಿಷ ಆದಮೇಲೆ ಐದತ್ತು ನಿಮಿಷ ಒನ್ ಅವರಿಗೆ ಅದು ಹಾರೋ ಬಿಡ್ತದೆ ಕಪ್ನಾಯಿ ಹಾಲು ಅದರೊಳಗೆ ಹಾಕಿ ಅದನ್ನ ವಶೀಕರಣ ಮಂತ್ರದಲ್ಲಿ ಅಭಿಮಂತ್ರಿಸಿದಾಗ ಸಿದ್ಧ ಮಂತ್ರಗಳು ಅಂದರೆ ಕೆಲವೊಂದು ಅಮಾವಾಸ್ಯೆ ಉಣ್ಮೆಯಲ್ಲಿ ನವರಾತ್ರಿ ಗ್ರಹ ಗ್ರಹಣ ಕಾಲಗಳಲ್ಲಿ ಹೋಲಿ ಹುಣ್ಮೆ ಅಂಥ ಟೈಮಲ್ಲಿ ಸಿದ್ಧ ಮಾಡಿರೋಂಥ ಮಂತ್ರಗಳನ್ನ ಅದರ ಮೇಲೆ ಪ್ರಯೋಗ ಮಾಡಿ ಅದನ್ನು ಆದೇಶ ಮಾಡೋದರಿಂದ ಅದು ಚೂರ್ಣ ಸಿದ್ಧ ಆಯ್ತದೆ ಅದನ್ನು ಯಾರು ಹೊಟ್ಟೆಗೆ ಕೊಡೋದು ಯಾರು ಹೊಟ್ಟೆಗೆ ತಿನ್ಸೋದ್ರಿಂದ ಯಾರು ಯಾರನ್ನು ತಿನ್ಸೋದ್ರಿಂದ ಯಾರು ವಶೀಕರಣ ಮಾಡಬೇಕು ಅಂತ ಅಂಥವ್ರಿಗೆ ಅದನ್ನು ತಿನ್ಸೋದ್ರಿಂದ ಇದರಿಂದ ಪ್ರಭಾವಶಾಲಿ ವಶೀಕರಣ ಆಯ್ತದೆ ಆ ರೀತಿ ಇದು ಒಂದು ಅದ್ಭುತವಾದಂಥ ಒಂದು ತಾಂತ್ರಿಕ ಪಕ್ಷಿ ಗೂಬೆ ನಂತರ ಕೆಲವೊಂದು ಅಂದರೆ ಸಾಮಾನ್ಯವಾದವ್ರು ಮಾಡೋಕ್ಕಾಗಲ್ಲ ಇನ್ನು ಇದನ್ನ ತಾಂತ್ರಿಕೆ ಮಾಡೋಕ್ಕೆ ಸಾಧ್ಯ ಅದನ್ನು ಹೇಳ್ಬಿಡ್ತೀನಿ ಅದನ್ನು ಹೇಳ್ತೀವಿ ಕೆಲವೊಂದು ಸರ್ತಿ ಇಂಥ ಗೂಬೆಗಳು ಸಿಕ್ತಂಥ ಸಂದರ್ಭಗಳಲ್ಲಿ ಇದ್ರದ್ದು ಕಣ್ಣು ಅಂದರೆ ಇದ್ರ ಕಣ್ಣ ತೆಗೆದು ಒಂದು ಉಂಗುರದ ಉಂಗುರ ರೀತಿ ಮಾಡ್ಕೋಬೇಕು ಅಂದರೆ ಕೆಲವೊಂದು ಜಾತ್ರೆಗಳು ಸಿಕ್ಕಂಥ ಉಂಗುರಗಳಲ್ಲಿ ಹರಳನ್ನ ತೆಗಿಬೇಕು ಹರಳನ್ನ ತೆಗೆದು ಇದ್ರದ್ದು ಕಣ್ಣ ತೆಗೆದು ಹಾಕಿ ಆ ಹರಳು ಕೂತ್ಕೊಳ್ಳೋಂಥ ಜಾಗದಲ್ಲಿ ಹಾಕಿ ನಂತರ ಅದರ ಮೇಲೆ ಕೆಲವೊಂದು ಇನ್ನೊಂದು ಮೆಟಲ್ನಿಂದ ಬರೋಂಥ ಕ್ಯಾಪ್ಗಳು ಬರ್ತವೆ ಅಂಥ ಅದರ ಮೇಲೆ ಹಾಕಿ ಅದನ್ನು ಬಂದ್ ಮಾಡಿ ಆ ಉಂಗುರನ ಐವತ್ತೆರಡು ದಿವಸ ಶಿವಧಾಮದಲ್ಲಿರೋಂಥ ಬನ್ನಿ ಮರದ ಪೊಟರೆಗಳಲ್ಲಿ ಮಡಿಗೆಯನ್ನು ಆರಾಧಿಸಿ ಪೂಜಿಸಿ ನಂತರ ಅದನ್ನು ಧಾರಣೆ ಮಾಡೋದ್ರಿಂದ ಬೆರಳುಗಳಿಗೆ ಧಾರಣೆ ಮಾಡೋದ್ರಿಂದ ಪ್ರಭಾವಶಾಲಿ ಜನಾಕರ್ಷಣೆ ನಂತರ ಕೆಲವೊಂದು ವಿಶೇಷವಾದಂಥ ಆಕರ್ಷಣೆ ಇರ್ತದೆ ಕೆಲವೊಂದು ತಂತ್ರ ಮಂತ್ರ ವಿದ್ಯೆಗಳಲ್ಲಿ ವಿಶೇಷವಾದಂಥ ಜ್ಞಾನ ಸಿಗ್ತದೆ ವಾಕ್ಶುದ್ಧಿ ಆಯ್ತದೆ ಭಾಳ ಪ್ರಭಾವಶಾಲಿ ತಂತ್ರ ಪ್ರಯೋಗಗಳನ್ನ ಇದರಲ್ಲಿ ಸಾಧಿಸ್ಬೋದು ಇನ್ನೂ ಹತ್ತು ಹಲವಾರು ರೀತಿ ಇದರ ಎಲುವಲ್ಲಿ ಒಂದೊಂದು ಎಲುವಲ್ಲಿ ಒಂದೊಂದು ರೀತಿ ತಂತ್ರಗಳಿರ್ತವೆ ಕೆಡುಕು ಒಳ್ಳೆಯದು ಕೆಟ್ಟದ್ದು ಎಲ್ಲ ರೀತಿ ಇರೋ ಅಡಗಿರೋಂಥ ಒಂದು ಇದು ತಾಂತ್ರಿಕ ಪಕ್ಷಿ ಗೂಬೆ ನಂತರ ಈ ರೀತಿ ಗೂಬೆಗಳಲ್ಲಿ ಇನ್ನೂರ ಎಪ್ಪತ್ತು ಜಾತಿ ಗೂಬೆಗಳಿದೆ ಇನ್ನೂರ ಎಪ್ಪತ್ತು ಜಾತಿ ಗೂಬೆಗಳಿರ್ತವೆ ಆಯಿತಾ ಇನ್ನೂರ ಎಪ್ಪತ್ತೇನು ಮುನ್ನೂರು ಜಾತಿ ತನಕ ಇರ್ತದೆ ಅಂದರೆ ಇಡೀ ವಿಶ್ವದಲ್ಲೇ ಹೇಳೋದು ಇನ್ನೂರ ಎಪ್ಪತ್ತು ಜಾತಿ ಗೂಬೆ ಇದೆ ಅಂತ ಹೇಳ್ತಾರೆ ನಮಗೆ ತಿಳಿದಂಗೆ ಇನ್ನೂ ಜಾಸ್ತಿನೇ ಐತೆ ಒಂದು ಮುನ್ನೂರು ಜಾತಿ ತನಕ ಗೂಬೆಗಳಿರ್ತವೆ ಅಂದರೆ ಇದು ಒಂದು ರೀತಿ ತಾಂತ್ರಿ ಅಂದರೆ ಇದನ್ನು ಗುಬ್ಳ ಗೂಬೆ ಅಂತಲೂ ಕರೀತಾರೆ ಇದನ್ನು ಇದು ಆ ರೀತಿ ಇದು ಸಣ್ಣ ಮರಿ ಗೂಬೆದು ಒಂದು ಸದ್ಬಿದ್ದಿರಂತದನ್ನು ಆರಾಧನೆ ಮಾಡಿ ಪೂಜಿಸಿ ನಂತರ ಇದನ್ನು ಈ ಅಮಾವಾಸ್ಯೆಗಳಿಗೆ ತಂತ್ರಿಕೆಯನ್ನು ಪ್ರಯೋಗ ಬಳಸ್ತಾ ಇರೋದ್ರಿಂದ ಒಂದು ವಿಡಿಯೋನ ತೋರಿಸೋಣ ಒಂದು ಪ್ರಯೋಗನ ಅಂದ್ಬಿಟ್ಟು ಸಾಕಷ್ಟು ತಿಳಿಸೋಣ ಅಂದ್ಬಿಟ್ಟು ಒಂದು ತಿಳಿಸ್ತಾ ಇದ್ದೀವಿ ಆಸಕ್ತಿ ಇದೋರು ತಿಳ್ಕೊಬೋದು ನಿಮ್ಮಂಥವ್ರಿಗೆ ಏನಾರು ಯಾರು ನೋಡಿ ಆಸಕ್ತಿ ಇರೋಂಥವ್ರಿಗೆ ಸಿಕ್ಕಿದಾಗ ಈ ರೀತಿ ರೀತಿಯಿಂದ ಮಡಿಕೊಂಡು ಪ್ರಯೋಗ ಮಾಡ್ಕೋಬೋದು ಹಾಗಾಗಿ ಈ ಪ್ರಯೋಗದ ವಿಧಿವಿಧಾನ ಎಲ್ಲ ಸಂಪೂರ್ಣವಾಗಿ ತಿಳಿಸಿದ್ದೀವಿ ಇದರಲ್ಲಿ ಏನು ಮಂತ್ರ ಏನು ಏನು ತಿಳಿಸಿಲ್ಲ ನಿಮ್ಗೆ ಯಾವ ಮಂತ್ರ ಸಿದ್ಧ ಆಗಿರುತ್ತೆ ಆ ನೀವು ಪ್ರಯೋಗ ಮಾಡ್ಬೋದು ನಿಮ್ಮ ಗುರುಮುಖಿ ಯಾವುದು ಬಂದಿರ್ತದೆ ಆ ಮಂತ್ರನ ಪ್ರಯೋಗ ಮಾಡಿ ಈ ಕ್ರಿಯೆನ ಸಾಧಿಸಿ ಪ್ರಯೋಗ ಮಾಡಿ ಯಶಸ್ವಿ ಆಗ್ಬೋದು ಹಾಗಾಗಿ ಈ ಗೂಬೆ ಎಲುಬು ಅಂದರೆ ಭಾಳ ನಂಬರ್ ಒನ್ ತಂತ್ರ ಪ್ರಯೋಗಗಳು ಇದರಲ್ಲಿ ಯಶಸ್ವಿ ಆಯ್ತವೆ ಹಾಗಾಗಿ ಮತ್ತೆ ಇನ್ನೊಂದು ಯಾವುದಾದ್ರೂ ವೀಡಿಯೋಗಳು ಭೇಟಿಯಾಗೋಣ ಅಂದರೆ ಇದನ್ನು ಸಿದ್ಧ ಮಾಡದೆ ಯಾವುದೇ ಕಾರಣಕ್ಕೂ ಯಶಸ್ವಿ ಆಗೋಲ್ಲ ಇದನ್ನ ಸಿದ್ಧ ಮಾಡಲೇಬೇಕು ಸಿದ್ಧ ಮಾಡದೆ ಸುಮ್ಮನೆ ಮಡಿ ಕಂಡರೆ ಮನೆಯಲ್ಲಿ ಎಲ್ಲ ಇರ್ತದೆ ಆದರೆ ಎಲ್ಲ ಮಾಡೋ ನೀರಿಗೆ ಬರ ಅಂತಾರಲ್ಲ ಹಂಗಾಗೋಯ್ತದೆ ಮನೆಯಲ್ಲಿ ಸಾಕಷ್ಟು ರೀತಿ ದಿನಸಿ ಸಾಮಾನೆಲ್ಲ ಇದೇ ಗ್ಯಾಸ್ ಹಸೋಕ್ಕೆ ಒಲೆ ಇರಲ್ಲ ಒಲೆ ಹಸೋಕ್ಕೆ ಕಡ್ಡಿಪೊಟ್ಟನ ಇರೋಲ್ಲ ಹಂಗಾಗೋಯ್ತದೆ ಅಥವಾ ಕೆಲವೊಂದು ರಾಗಿ ಹಸಿಟ್ಟಿದ್ರು ಅದನ್ನು ಕಲಸಿ ಚಪಾತಿ ಮಾಡೋಕ್ಕೋ ಮುದ್ದೆ ಮಾಡೋಕ್ಕೋ ನೀರಿರಲ್ಲ ಆ ರೀತಿ ಬರ ಬಂದ್ಬಿಡ್ತದೆ ಹಾಗಾಗಿ ಇನ್ನು ಸರಿಯಾಗಿನ್ನ ಅಭಿಮಂತ್ರೀ ಆರಾಧಿಸಿ ಇದರಲ್ಲಿ ಪ್ರಯೋಗ ಮಾಡಿದ್ರೆ ಖಂಡಿತ ನೂರಕ್ಕೆ ಸಾವಿರ ಪರ್ಸೆಂಟ್ ಎಕ್ಸ ಸಕ್ಸಸ್ ಆಗ್ಬೋದು ಇದು ಆ ರೀತಿ ಒಂದು ಅದ್ಭುತವಾದಂಥ ತಂತ್ರ ಪ್ರಯೋಗ ಈ ಪ್ರಯೋಗ ಸಾಧಿಸ್ತೀನಿ ನನ್ನ ಸಾಧಕರಿಗೆ ಸರಿಯಾಗಿ ಮಂತ್ರಗಳು ಸಿದ್ಧ ಆಗಿರಬೇಕು ಮಂತ್ರ ಸಿದ್ಧ ಆಗದೆ ಯಾವುದೇ ರೀತಿ ಪ್ರಯೋಗಗಳು ಯಶಸ್ವಿ ಆಗಲ್ಲ ಆಯಿತಾ ಮತ್ತು ಇನ್ನೊಂದು ಯಾವುದಾದ್ರೂ ವೀಡಿಯೋಗಳಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಹರಹರ ಮಹಾದೇವ್ ಜೈ ಶ್ರೀ ಮಹಕಾಲ್ ವಂದನೆಗಳು